ಒಮಿಕ್ರಾನ್ ಭೀತಿ ಬಿಬಿಎಂಪಿಯಿಂದ ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆ ಒಮಿಕ್ರಾನ್ ಕಂಟ್ರೋಲ್ಗೆ ಬಿಬಿಎಂಪಿ ತ್ರಿಸೂತ್ರವನ್ನು ರೆಡಿ ಮಾಡಿದೆಯಂತೆ ಕ್ಲಸ್ಟರ್ ಟೈಟ್ ಕ್ಲಸ್ಟರ್ ಮಾಡಿ ಒಮಿಕ್ರಾನ್ ತಡೆಗೆ ಇವರು ಪ್ಲಾನ್ ತ್ರಿಸೂತ್ರವನ್ನು ಕಡ್ಡಾಯವಾಗಿ ಅನುಸರಿಸುವಂತೆ ಬಿಬಿಎಂಪಿ ಈಗಾಗಲೇ ಸೂಚನೆ ಕೊಟ್ಟಿದೆ ಯಾರಿಗೆ ಬಿಬಿಎಂಪಿಯ ಎಲ್ಲ ವಲಯವಾರು ಅಧಿಕಾರಿಗಳಿಗೆ ಸೂಚನೆಯನ್ನು ಈಗಾಗಲೇ ಕೊಟ್ಟಿದೆ ಸೊ ಏನದು ತ್ರಿಸೂತ್ರ ಮೂರು ಸೂತ್ರಗಳನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆ ಮೂರು ಸೂತ್ರಗಳು ಯಾವುದು ಮತ್ತು ಯಾವ ರೀತಿ ಜಾರಿಗೆ ತರಬೇಕು ಸೂತ್ರ ನಂಬರ್ ಒನ್ ಸೀಲ್ಡೌನ್ ಅಸ್ತ್ರ ಪಾಸಿಟಿವ್ ಆದ ಏರಿಯಾವನ್ನು ಸೀಲ್ಡೌನ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ ಅದೇನು ಏರಿಯಾ ಮಾಡ್ತಾರೋ ಆ ರೋಡನ್ನು ಮಾಡ್ತಾರೋ ಗೊತ್ತಿಲ್ಲ ಒಟ್ಟಾರೆ ಈಗ ಪಾಸಿಟಿವ್ ಆದ ಏರಿಯನ್ನ ಸೀಲ್ಡೌನ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಕ್ಲಸ್ಟರ್ ಅಂತ ಗುರುತಿಸಿ ಸೀಲ್ಡೌನ್ಗೆ ನಿರ್ಧಾರ ಅಂದರೆ ಒಂದೇ ಜಾಗದಲ್ಲಿ ಮೂರು ಮೂರಕ್ಕಿಂತ ಹೆಚ್ಚು ಪಾಸಿಟಿವ್ ಕೇಸ್ಗಳು ಬಂದರೆ ಅದನ್ನು ಕ್ಲಸ್ಟರ್ ಅಂತ ಗುರುತಿಸಿ ಆ ಭಾಗವನ್ನು ಸೀಲ್ಡೌನ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಮೂರಕ್ಕಿಂತ ಹೆಚ್ಚು ಕೇಸ್ ದಾಖಲಾದರೆ ಕ್ಲಸ್ಟರ್ ಅಂತ ಗುರುತು ಮಾಡ್ತಾರೆ ಮೂರಕ್ಕಿಂತ ಹೆಚ್ಚು ಕೇಸ್ ದಾಖಲಾದರೆ ಕ್ಲಸ್ಟರ್ ಅಂತ ಗುರುತಿಸ್ತಾರೆ ಕ್ಲಸ್ಟರ್ ಸುತ್ತಮುತ್ತ ಮನೆಗಳಿಗೆ ಟೆಸ್ಟ್ ಮಾಡಿ ಕಂಟೈನ್ಮೆಂಟ್ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದಾರಂತೆ ಫೈನ್ ಇವೆಲ್ಲವೂ ಕೂಡ ಮೊದಲ ಸೂತ್ರ ಇದು ಡೌನ್ ಅಸ್ತ್ರ ಡೌನ್ ಅಸ್ತ್ರ ಸೊ ನೋಡೋಣ ಇದೇನಾಗುತ್ತೆ ಅಂತ ಅಂದ್ಬಿಟ್ಟು ಎರಡನೇ ಸೂತ್ರ ವ್ಯಾಕ್ಸಿನ್ ಅಸ್ತ್ರ ವ್ಯಾಕ್ಸಿನ್ ಅಸ್ತ್ರವನ್ನು ಬಳಸೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ವ್ಯಾಕ್ಸಿನೇಷನನ್ನು ಮಾಡ್ತಕ್ಕಂಥದ್ದು ಕಂಟೈನ್ಮೆಂಟ್ ಏರಿಯಾದಲ್ಲಿ ವ್ಯಾಕ್ಸಿನೇಷನನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕಂಟೈನ್ಮೆಂಟ್ ಏರಿಯಾದಲ್ಲಿ ಯಾಕೆಂದರೆ ಅಲ್ಲಿ ಕೇಸ್ ಬಂದಿರುತ್ತಲ್ಲ ಬಂದಿರೋದ್ರಿಂದನೇ ಅದು ಕಂಟೈನ್ಮೆಂಟ್ ಆಗುತ್ತೆ ಅಂಥ ಏರಿಯಾಗಳಲ್ಲಿ ವ್ಯಾಕ್ಸಿನೇಷನನ್ನು ಜಾಸ್ತಿ ಮಾಡ್ತಕ್ಕಂಥ ನಿರ್ಧಾರಕ್ಕೆ ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇದು ಎರಡನೇ ಸೂತ್ರ ಮೂರನೇ ಸೂತ್ರ ಟೆಸ್ಟಿಂಗ್ ಅಸ್ತ್ರ ಟೆಸ್ಟಿಂಗ್ ಅಸ್ತ್ರ ಅಂದರೆ ಬಿ ಬಿ ಪಿ ಬಿ 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 ಹೆಚ್ಚೆಚ್ಚು ಟೆಸ್ಟಿಂಗನ್ನು ಮಾಡೋದು ಇದು ಮಾಡಲೇಬೇಕು ಜಿನೋಮಿಕ್ ಮಾಡಿ ಒಮಿಕ್ರಾನ್ ಪತ್ತೆ ಹಚ್ಚೋದು ಇದು ರಿಪೋರ್ಟ್ ಸ್ವಲ್ಪ ಲೇಟಾಗಿ ಬರುತ್ತೆ ಯಾಕೆಂದರೆ ಅವ್ರು ಜಿನೋಮಿಕ್ ನಮ್ಮಲ್ಲಿ ಮಾಡೋಕ್ಕಾಗಲ್ಲ ಹಾಗಾಗಿ ಇದನ್ನು ಪುಣೆ ಕಳಿಸ್ಬೇಕಾಗತ್ತೆ ಬಟ್ ಮಾಡೋದು ಮಾಡಲಿ ಐಸೋಲೇಷನನ್ನು ಹೆಚ್ಚು ಮಾಡೋದು ಅಂದರೆ ಈಗ ಫಾರಿನಿಂದ ಬಂದಂಥವ್ರನ್ನ ಐಸೋಲೇಟ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಟೆಸ್ಟಿಂಗ್ ಅಸ್ತ್ರ ಈ ತ್ರಿಸೂತ್ರವನ್ನು ಕಡ್ಡಾಯವಾಗಿ ಅನುಸರಿಸುವಂತೆ ಬಿ ಬಿ ಎಂ ಪಿ ಸೂಚನೆಯನ್ನು ಕೊಟ್ಟಿದೆ ಬಿ ಬಿ ಎಂ ಪಿಯ ಎಲ್ಲ ವಲಯವಾರು ಅಧಿಕಾರಿಗಳಿಗೆ ವಾರ್ಡ್ ವೈಸ್ ವಲಯವಾರು ಅಂದರೆ ವಾರ್ಡ್ ವೈಸ್ ಅಧಿಕಾರಿಗಳು ಯಾರಿದ್ದಾರೆ ಅವರುಗಳಿಗೆ ಸೂಚನೆಯನ್ನು ಈಗಾಗಲೇ ಕೊಟ್ಟಿದೆ ಸದ್ಯಕ್ಕೆ ಸರ್ಕಾರ ಇನ್ನಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೂ ಮುನ್ನ ತತಕ್ಷಣಕ್ಕೆ ಜಾರಿಗೆ ಬರುವಂತೆ ಈ ಮೂರು ಸೂತ್ರಗಳು ಸೀಲ್ಡೌನ್ ಅಸ್ತ್ರ ವ್ಯಾಕ್ಸಿನ್ ಅಸ್ತ್ರ ಟೆಸ್ಟಿಂಗ್ ಅಸ್ತ್ರ ಇದನ್ನು ಅದರಲ್ಲಿ ನಿಮಗೆ ಈಗ ಟೆಸ್ಟಿಂಗ್ ಟ್ರೇಸಿಂಗ್ ಆ್ಯಂಡ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತಾರೆ ಅದನ್ನು ಮಾಡಬೇಕಾಗುತ್ತೆ ಅದರ ಜೊತೆಗೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ ಲೋಕೇಶ್ ಇನ್ನು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸರ್ಕಾರ ಗಟ್ಟಿ ನಿರ್ಧಾರವನ್ನು ತಗೊಂಡಿಲ್ಲ ಈ ಕೊರೋನಾ ಕಂಟ್ರೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಂತ ಬಿಬಿಎಂಪಿ ಸುಮ್ಮನೆ ಆಗಲ್ವಲ್ಲ ಸೊ ಸತ್ತ ತಕ್ಷಣಕ್ಕೆ ಈಗ ಬಿಬಿಎಂಪಿ ಜಾರಿಗೆ ತರ್ತಾ ಇರತಕ್ಕಂಥ ಪ್ಲಾನ್ಸ್ ಅದರಿಂದ ಹೇಗೆ ವೈರಸ್ ಅನ್ನ ಕಂಟ್ರೋಲ್ ಮಾಡಬಹುದು ಅರವಿಂದ ಖಂಡಿತವಾಗೂ ಸರ್ಕಾರ ಇನ್ನೂ ಕೂಡ ಯಾವುದೇ ರೀತಿಯ ನಿಯಮಗಳನ್ನ ಬೆಂಗಳೂರಿಗೆ ವಿಧಿಸಿಲ್ಲ ಹಾಗಾಗಿ ಬಿಬಿಎಂಪಿ ಕೂಡ ಸುಮ್ಮನೆ ಇರದೆ ವೈರಸ್ ಅನ್ನ ಕಟ್ಟಿ ಹಾಕಲಿಕ್ಕೆ ಕೆಲವೊಂದಿಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಈ ಪ್ಲಾನ್ ಇಂದ ಸಾಕಷ್ಟು ಉಪಯೋಗಗಳಿದಿವೆ ಯಾಕೆ ಅಂತಂದ್ರೆ ಈ ಹಿಂದೆ ಮಾಡಿದಂತ ತಪ್ಪುಗಳು ಮತ್ತೆ ಮರುಕಳಿಸಬಾರ್ದು ಅಂತೇಳಿ ಮುನ್ನೆಚ್ಚರಿಕವಾಗಿ ಇನ್ನೂ ವೈರಸ್ ಕಾಣಿಸ್ಕೊಂಡಿಲ್ಲ ಇರೋಕ್ಕೂ ಮುಂಚಿತವಾಗಿ ಅದನ್ನು ತಡೆಗಟ್ಟಲಿಕ್ಕೆ ಅಂತೇಳಿ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಈ ಕ್ಲಸ್ಟರ್ ಮಟ್ಟದಲ್ಲಿ ಟೈಟ್ ಆಗಿ ಒಂದಿಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳಕ್ಕೆ ಮುಂದಾಗಿರುವಂಥದ್ದು ಮೂರು ಒಂದೇ ಒಂದೇ ಏರಿಯಾದಲ್ಲಿ ಮೂರು ಪಾಸಿಟಿವ್ ಆದರೆ ಅದನ್ನು ಕಂಟೈನ್ಮೆಂಟ್ ಅಂತ ಗುರುತು ಮಾಡಿ ಆ ಸುತ್ತಮುತ್ತ ಇರತಕ್ಕಂಥ ಮನೆಗಳಿಗೆ ಕಂಪ್ಲೀಟಾಗಿ ರ್ಯಾಂಡಮ್ ಟೆಸ್ಟ್ ಮಾಡುವಂಥದ್ದು ಜೊತೆಗೆ ವ್ಯಾಕ್ಸಿನ್ ಆಗದೇ ಇದ್ದವ್ರಿಗೆ ವ್ಯಾಕ್ಸಿನ್ ಅನ್ನು ನೀಡುವಂಥದ್ದು ಇದು ಮೊದಲನೇದಾಗಿ ಮಾಡಲೇಬೇಕು ಅಂತೇಳಿ ವಲಯವಾರು ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಸೂಚನೆಯನ್ನು ನೀಡಿರುವಂಥದ್ದು ಇದೆಲ್ಲದೇ ವ್ಯಾಕ್ಸಿನೇಷನ್ ಅತಿ ಹೆಚ್ಚು ರೀಚ್ ಮಾಡುವಂಥದ್ದು ವ್ಯಾಕ್ಸಿನ್ ರೀಚ್ ಮಾಡಿದ್ರೆ ನಮ್ಮಲ್ಲಿ ಯಾವುದೇ ರೀತಿಯ ಹೊಸ ತಳಿ ಕಾಣಿಸ್ಕೊಳ್ಳಲ್ಲ ಮತ್ತೆ ವ್ಯಾಕ್ಸಿನ್ ನಿಂದ ಸಾವಿನಿಂದ ಜನರನ್ನ ರಕ್ಷಣೆ ಮಾಡುತ್ತೆ ಈ ನಿಟ್ಟಿನಲ್ಲಿ ವ್ಯಾಕ್ಸಿನ್ ಅನ್ನ ಕಂಪಲ್ಸರಿಯಾಗಿ ಹಾಕ್ಲೇಬೇಕಾಗುತ್ತೆ ಈಗ ಸುಮಾರು ಬೆಂಗಳೂರಿನಲ್ಲಿ ಇಪ್ಪತ್ತ ಎರಡು ಲಕ್ಷ ಜನ ಇನ್ನು ವ್ಯಾಕ್ಸಿನ್ ಅನ್ನ ಪಡೆದುಕೊಂಡಿಲ್ಲ ಎನ್ನುವಂತ ಮಾಹಿತಿ ಇದೆ ಆ ಇಪ್ಪತ್ತು ಲಕ್ಷ ಜನದಲ್ಲಿ ಹತ್ತು ಲಕ್ಷ ಸೆಕೆಂಡ್ ಡೋಸ್ ಆದ್ರೆ ಉಳಿದಿದ್ದು ಫಸ್ಟ್ ಡೋಸ್ ತೆಗೆದುಕೊಂಡಿಲ್ಲ ಸೆಕೆಂಡ್ ಡೋಸ್ ಯಾರು ತೆಗೆದುಕೊಂಡಿಲ್ಲ ಅವರಿಗೆ ಕರೆ ಮಾಡಿ ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳಿ ಹೇಳಿ ಮಾಹಿತಿ ನೀಡಲಿಕ್ಕೆ ಈಗ ಮುಂದಾಗಿರುವಂಥದ್ದು ವ್ಯಾಕ್ಸಿನೇಷನ್ ಸೂತ್ರವನ್ನು ಪಾಲನೆ ಮಾಡಲಿಕ್ಕೆ ವಲಯವಾರು ಸ್ಪೆಷಲ್ ಕಮಿಷನರ್ ಇದ್ದಾರೆ ಅವರಿಗೆ ಕಡ್ಡಾಯವಾಗಿ ಸೂಚನೆಯನ್ನು ನೀಡಿರುವಂಥದ್ದು ಇದ್ರ ಜೊತೆಗೆ ಬೆಂಗಳೂರಿನ ಎಂಟು ವಲಯಗಳಲ್ಲೂ ಕೂಡ ಟೆಸ್ಟಿಂಗನ್ನು ಹೆಚ್ಚಳ ಮಾಡುವಂಥದ್ದು ಟೆಸ್ಟಿಂಗನ್ನು ಹೆಚ್ಚಳ ಮಾಡಿ ಜಿನಾಮಿಕ್ ಸೀಕ್ವೆನ್ಸ್ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಮಾಡಲೇಬೇಕು ವಯೋವಾರು ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಜುನಾಮಿಕ್ ಸೀಕ್ವೆನ್ಸ್ ಮಾಡಿದ್ರೆ ಆಗ ಹೊಸ ವೈರಸ್ ಪತ್ತೆ ಆಗಲ್ಲ ಪತ್ತೆ ಆಗಿದ್ರು ಕೂಡ ಕೂಡಲೇ ಐಸೋಲೇಟ್ ಮಾಡ್ಬೋದು ಟ್ರೇಸ್ ಔಟ್ ಮಾಡ್ಬೋದು ಟ್ರೀಟ್ಮೆಂಟ್ ಮಾಡ್ಬೋದು ಆಗ ಸೋಂಕು ಹೆಚ್ಚಾಗೋದನ್ನ ಕಡಿಮೆ ಮಾಡೋದಕ್ಕೆ ನಮಗೆ ಸಹಕಾರಿ ಆಗುತ್ತೆ ಈ ನಿಟ್ಟಿನಲ್ಲಿ ಈ ಮೂರು ಸೂತ್ರಗಳ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಹೋದ್ರೆ ಯಾವುದೇ ಕೇಸ್ಗಳ ಸಂಖ್ಯೆ ಏರಿಕೆನೂ ಆಗಲ್ಲ ಹೊಸ ವೈರಸ್ ಕಾಳಿಸ್ಕೊಳ್ಳೋದಕ್ಕೂ ಕೂಡ ದಾರಿಯಾಗಲ್ಲ ಒಂದು ವೇಳೆ ಓಮಿಕ್ರೋನ್ ವೈರಸ್ ಅನ್ನೋದ್ರ ಪತ್ತೆ ಆದ್ರೆ ಇನ್ನಷ್ಟು ಕಠಿಣ ನಿಯಮಗಳನ್ನ ಚರ್ಚೆ ಮಾಡಿ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಅರವಿಂದ್ ಓಕೆ ಲೋಕೇಶ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ